ನಡೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬಹುಮತ ಬರಲು ಕಾರಣ ಅಂದ್ರೆ ನಮ್ಮ ಸಮಾಜದ ಓಟುಗಳು ಹಾಗೂ ನಮ್ಮ ಸಮಾಜದ ಜನಾಂಗದ ಪ್ರತಿಯೊಬ್ಬರು ತನು ಮನದಿಂದ ಮತವನ್ನು ಹಾಕಿದ್ದಾರೆ ಈ ರೀತಿ ಮತ ಹಾಕಲು ಮೇನ್ ಕಾರಣ ಏನಂದ್ರೆ 2008 ರಲ್ಲಿ ಪ್ರಪ್ರಥಮ ಬಾರಿಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ಏನು ಕರ್ನಾಟಕದಲ್ಲಿ ಬಂತು ಆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗಲು ಮೇನ್ ಕಾರಣ ಗುರುತರದ ನಮ್ಮ ಭೂವೇಡ್ರ ಸಮಾಜದ 5 ಜನ ಶಾಸಕರು ಅದರಲ್ಲಿ 5 ಜನ ಶಾಸಕರಲ್ಲಿ ಸುಮಾರು 4 ಜನ ಶಾಸಕರು ಪಕ್ಷೇತರರಾಗಿ ಆರಿಸಿ ಬಂದಿದ್ದರು ಆ ಸಮಯದಲ್ಲಿ ಅವರ ಬೆಂಬಲದಿಂದ ಬಿಜೆಪಿ ಸರ್ಕಾರ ಅಧಿಕಾರ ಬಂತು ಅಧಿಕಾರ ಬಂದ ನಂತರ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂತು ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳುತ್ತ ಅಂತಂದ್ರೆ ನಮ್ಮ ಗೋಳೆಟ್ಟಿ ಶೇಖರ್ ಅವರನ್ನು ಒಂದು 4-5 ಜನ ಶಾಸಕರನ್ನು ಉಚ್ಚಾಟನೆ ಮಾಡಿ ಅನೈತಿಕ ಮಾರ್ಗವನ್ನು ಹಿಡಿತು ಆ ಸಂದರ್ಭದಲ್ಲಿ ಕೂಡ ನಾವು ಸಮಾಜದವರ ಜೊತೆಯಲ್ಲಿ ಇದ್ದೆವು ಮತ್ತೆ 2013 ರಲ್ಲಿ ಮತ್ತೆ ನಮ್ಮ ಜನಾಂಗದ 5 ಜನ ಶಾಸಕರು ಇದ್ದರೂ ಕೂಡ ಒಬ್ಬರಿಗೂ ಕೂಡ ಮಂತ್ರಿ ಮಾಡಲಿಲ್ಲ ಸರ್ 5 ಜನ ಶಾಸಕರು ಶಿವರಾಜ್ ತಂಗಡಿಗೆ ಮತ್ತು ಅರವಿಂದ ಇದು ಚಂದ್ರಪ್ಪ ಸರ್ ಅಕಡ ಸರ್ ಎಚ್ ಕುಮಾರ್ ಸ್ವಾಮಿ ರಘು ಅವರು ರಘು ಅನ್ನೋರು ಬಿಜೆಪಿನಾಗ ಇದ್ದರು ಸರ್ ಎಚ್ ಕುಮಾರ್ ಸ್ವಾಮಿ ಸಿ ರಘು ಸಿ ರಘು ಹ್ಞೂ